ಯಾಕಂದ್ರೆ ನಮ್ಮ ಸ್ವಾಮಿಗಳು ಇವತ್ತು ಹೇಗೆ ಇದ್ದಾರೋ ಹಂಗೆ ಇದ್ರು ಅವರು ಕೂಡ, ಹಿಂದಿನ ಸ್ವಾಮಿಗಳು ಕೂಡ ಹಂಗೆ ಅವ್ರು ಹೇಗಿದ್ದಾರೋ ಇವರು ಹಂಗೆ ಇದ್ದಾರೆ. ಆ ಥರದ ಒಂದು ತಪಸ್ಸನ್ನು ಪಡೆದಂತಹ ಮಹಾನುಭಾವರ ಗುರುಗಳ ಒಂದು ಕಾಲದಲ್ಲಿ ನಾವೆಲ್ಲ ಇದ್ದೇವೆ ಅಂದರೆ ನಮ್ಮ ದೊಡ್ಡ ಭಾಗ್ಯ. ಅಂತಹ ಗುರುಗಳ ನಿಂದೆಯನ್ನ, ಗುರುಗಳ ಮೇಲೆ ಅಪಾರವಾದ ಭಕ್ತಿಯನ್ನಂತೂ ಮಾಡಬೇಕು, ಭಕ್ತಿಯನ್ನಂತೂ ಅವಶ್ಯವಾಗಿ ಮಾಡಬೇಕು. ಮಾಡದೇ ಇದ್ರೆ ಗುರು ನಿಂದೆಯನ್ನಂತೂ ಮಾಡಲೇ ಮಾಡ, ಮತ್ತೊಬ್ಬರ ನಿಂದೆ, ಹಿರಿಯರ ನಿಂದೆ ಏನು ಮಾಡಬಾರ್ದು. ಮಾಡಿದರೆ ಏನಾಗ್ತದೆ ಅನ್ನೋದನ್ನ ಒಂದು ಕಥೆಯನ್ನು ಹೇಳಿ ನಾನು ಪ್ರವಚನ ಕೃಷ್ಣಾರ್ಪಣೆ ಮಾಡ್ತೇನೆ. ಒಬ್ಬ ಹಾಲಮ್ಮ ಅಂತಿದ್ರು, ಹಾಲಮ್ಮ ಅಂತ. ಹಾಲಮ್ಮ ಅಂದ್ರೆ ಏನು ಗೊತ್ತಾ, ಹಾಲು ಹಾಕೋಳು, ಎಲ್ಲ ಕಡೆ ಹಾಲು ಹೋಗಿ ಹೋಗಿ ಹಾಲು ಹಾಕಿ ಬರೋಳು. ಅಂತಹ ಹಾಲಮ್ಮ ಬ್ರಾಹ್ಮಣರಿಗೆ ಬೀದಿಗೆ ದಿನ ಹಾಲಾಗ್ತಾ ಇತ್ತು. ಹಾಲಾಕಿ ಹಾಲಾಕಿ ಬಂದಾಗ ದಿನ ಬ್ರಾಹ್ಮಣ ಹಾಲು ಕುಡಿತಿದ್ರು, ದಶಪುಷರಾಗಿದ್ರು, ಎಲ್ಲ ಚೆನ್ನಾಗಿ ನಡೆದಿತ್ತು. ಒಂದ್ ದಿವಸ ಏನಾಯ್ತು ಅಂದ್ರೆ ಎಲ್ಲಾ ಬ್ರಾಹ್ಮಣರು ಹಾಲು ಕೂಡ ಸತ್ತೋಗ್ಬಿಟ್ರೆ, ಎಲ್ಲ ಬ್ರಾಹ್ಮಣರು ಹಾಲು ಕುಡಿದು ಸತ್ತೋಗ್ಬಿಟ್ರು. ಸತ್ತೋದಾಗ ಏನಾಯ್ತು ಅಂದ್ರೆ ಎಲ್ಲರೂ ಕೂಡ ಈ ಹಾಲಮ್ಮನ್ನೇ ಶುರು ಮಾಡಿದ್ರೆ, ಏ ಹಾಲಮ್ಮ ಹಾಲಿನಲ್ಲಿ ವಿಷವನ್ನು ಹಾಕಿ ಬ್ರಾಹ್ಮಣರನ್ನು ಕೊಂದ್ಯಲ್ಲ ಮಾಡ್ದಂತಡಿ ಅಂತೇಳಿ ಎಲ್ಲ ಶುರು ಮಾಡಿದ್ರು. ಪಾಪ ಹಾಲಮ್ಮ ವಿಚಾರ ಮಾಡಿದ್ಲು, ನಂದೇನು ತಪ್ಪಿಲ್ಲ ಇದ್ರೊಳಗೆ, ನಂದೇನು ತಪ್ಪಿಲ್ಲ, ನಾನು ದಿನ ಪ್ಯೂರ್ ಹಾಲು ಕೊಟ್ಟಾಗ ಇವತ್ತು ಹಾಲು ಕೊಟ್ಟೇನೆ, ಮತ್ತು ಇವರು ನನ್ನ ಮೇಲೆ ಆಪಾದನೆ ಮಾಡ್ತಾರ, ಇದು ಎಷ್ಟು ಕಷ್ಟ ಅಂತ ಹೇಳಿ ಪಾಪ ವಿಚಾರ ಮಾಡ್ತಾ ಇತ್ತು. ಈ ಕೇಸು ಯಮಲೋಕಕ್ಕೆ ಹೋಯ್ತಿದ್ರು, ಯಮಲೋಕಕ್ಕೆ ಹೋಯ್ತು ಯಮದೇವ. ಮತ್ತೆ ಆದರೆ ಯಮದೇವ ಬಂದಂಗೆ ಬಂದು ಇವು ಯಮ ಬಂದ. ಈ ಒಬ್ಬ ಬ್ರಾಹ್ಮಣ ಸತ್ರೇನೆ ದೊಡ್ಡ ಹತ್ಯಾ ಬ್ರಾಹ್ಮಣ ಹತ್ಯಾ ದೋಷ ಇದೆ, ಇಡೀ ಬ್ರಾಹ್ಮಣರ ಬೀದಿಗೆ ಬ್ರಾಹ್ಮಣ ಹತ್ಯಾ ದೋಷ ಆಗಿದೆ. ಈ ಅಪರಾಧ ಯಾರಿಗೆ ಶಿಕ್ಷೆ ಕೊಡಬೇಕಿದ್ರು? ಕಟ್ಟೆಕಟ್ಟೆಯಲ್ಲಿ ಬಂದಿರ್ತು, ಹೇ ಹಾಲಮ್ಮ ಬ್ರಾಹ್ಮಣರನ್ನು ಕೊಂದಿದ್ದಕ್ಕೆ ನೀನು ಪಾಪ ಕೊಡ್ತೇನೆ, ನಿನ್ ಶಿಕ್ಷೆ ಕೊಡ್ತೇನೆ ಎಂಬುದಾಗಿ ಯಮ ಹೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ಯಮ ನಂದೇನು ತಪ್ಪಿಲ್ಲ. ಹಾಗಾದ್ರೆ ವಿಚಾರ ಮಾಡಿದಾಗ ಏನಾಗಿತ್ತು ಅಂದ್ರೆ, ಒಂದು ಹಾವು ವಿಷ ಕಟ್ಟಿತ್ತು ಅದರೊಳಗೆ, ಆ ಪಾತ್ರೆಗಳು ವಿಷ ಕಟ್ಟಿತ್ತು. ಅದಕ್ಕೆ ಯಮ ತಂದಿರ್ತದ ಕಟ್ಟೆಕಡೆಯಲ್ಲಿ, ಏ ಹಾವಣ್ಣ ನೀನು ಹಾವೆಲ್ಲ ಹಾಲಿನಲ್ಲಿ ವಿಷವನ್ನು ಹಾಕಿದ್ದಕ್ಕೆ ನಿನಗೆ ಈ ಶಿಕ್ಷೆ ಕೊಡ್ತೇನೆ ತಂದಿರ್ತದ. ಅದಕ್ಕೆ ಹಾವು ಹೇಳಿತು, ಯಮ ನಂದು ತಪ್ಪಿಲ್ಲ ಇದರೊಳಗೆ, ಯಾಕಂದ್ರೆ ನನಗೆ ಹಿಂದೆ ಗರುಡ ಅಟ್ಯಾಕ್ ಮಾಡಿದ್ದ, ಆ ಗರುಡ ಅಟ್ಯಾಕ್ ಮಾಡಿದಾಗ ಅವನ ನನಗೆ ಪ್ರಾಣ ಪಕ್ಷಿಯ ಭಯದಿಂದ ನಾನು ದೇಹವನ್ನು ಅಲ್ಲಾಡಿಸಿದೆ, ಅದಕ್ಕೆ ಅದು ಅಕಸ್ಮಾತ್ ಆಗಿ ಬಾಯಿಂದ ವಿಷ ಬಿತ್ತು, ಬಿದ್ದದಕ್ಕೆ ಅದು ಕುಡಿದು ಸತ್ತು, ನಾ ಏನ್ ಮಾಡಿ ನಂದು ತಪ್ಪಿಲ್ಲ. ಗರುಡ ತಂದಿನ ಸ್ವಲ್ಪ ಕಟ್ಟೆಗಡೆ, ಏ ಗರುಡ ಇದಕ್ಕೆಲ್ಲ ನೀನೇ ಕಾರಣ, ನಿನಗೆ ಶಿಕ್ಷೆ ಕೊಡ್ತೇನೆ. ಗರುಡ ಅಂದ, ನಂದು ಇವಳು ತಪ್ಪಿಲ್ಲ, ಯಾಕಂದ್ರೆ ದೇವರು ಒಂದು ವ್ಯವಸ್ಥೆ ಮಾಡಿದ್ದಾರೆ, ಆಹಾರದ ವ್ಯವಸ್ಥೆ, ಮನುಷ್ಯರಿಗೆ ಅನ್ನ, ಪಕ್ಷಿಗಳಿಗೆ ಕಾಳು, ಪ್ರಾಣಿಗಳಿಗೆ ಇಂಥ ಸಸ್ಯಗಳು ಅಂತ ಹೇಳ್ತಾ, ಗರುಡನಿಗೆ ಹಂದಿಗೆ ಆಹಾರ ಯಾವುದು? ಹಾವು. ನನ್ನ ಆಹಾರವಾದ ಹಾವನ್ನ ಹುಡ್ಕೊಂಡು ನಾನು ಹೋದೆ, ಅದು ಪ್ರಾಣಭಯದಿಂದ ತಪ್ಪಿಕೊಂಡು ವಿಷ ಬಿತ್ತು, ಅದನ್ನೇ ಹಾಲು ಹಾಲಮ್ಮ ಕೊಟ್ಲು, ನನ್ನೇ ತಪ್ಪು ಅಂತ. ಸರಿ, ಗರುಡನದ್ದು ನಿರಪರಾಧಿ, ಗರುಡ ನಿರಪರಾಧಿ, ಹಾಲಮ್ಮನ ತಪ್ಪಿಲ್ಲ, ಹಾವಿನ ತಪ್ಪಿಲ್ಲ. ಯಮನಿಗೆ ಟೆನ್ಷನ್ ಆಗ್ಬಿಡ್ತು, ಇಷ್ಟೆಲ್ಲ ಬ್ರಹ್ಮ ಹತ್ಯೆ ಆಗ್ಯದ, ಈ ಶಿಕ್ಷೆ ಯಾರಿಗೆ ಕೊಡ್ಬೇಕು? ಹಾಗಾದ್ರೆ ಅದಕ್ಕೆ ಅವತ್ತು ಯಮದೇವ ಒಂದು ಸ್ಟೇಟ್ಮೆಂಟ್ ಕೊಟ್ಟ, ಇದರೊಳಗೆ ಹಾಲಮ್ಮಂದು ತಪ್ಪಿಲ್ಲ, ಹಾವಿನದ್ದು ತಪ್ಪಲ್ಲ, ಗರುಡನದ್ದು ತಪ್ಪಿಲ್ಲ. ಇವತ್ತು ಇವತ್ತಿನಿಂದ ಹಾಲಮ್ಮ ಹಾಲಿನಲ್ಲಿ ವಿಷವನ್ನ ಹಾಕಿ ಬ್ರಾಹ್ಮಣರನ್ನ ಕೊಂದು ಅಂತ ಯಾರು ಮಾತಾಡ್ತಾರೋ ಅವರಿಗೆ ಶಿಕ್ಷೆ ಹೋಗಲಿ ಎಂದು ಶಾಪ ಕೊಟ್ಟಿದ್ದೀನಿ, ಅವ್ರಿಗೆ ಶಿಕ್ಷೆ ಹೋಗಲಿ ಸ್ಟೇಟ್ಮೆಂಟ್ ಕೊಟ್ಟ. ಅದಕ್ಕೆ ಅವತ್ತಿಂದ ಬಂತ ನೋಡಿ, ಮಾಡಿದವರ ಪಾಪ, ಇದು ಯಮದೇವ ಕೊಟ್ಟ ಸ್ಟೇಟ್ಮೆಂಟ್. ಅದಕ್ಕೋಸ್ಕರ ನಾವು ಮತ್ತೊಬ್ಬರನ್ನ ನಿಂದೆ, ಹಿರಿಯರ ನಿಂದೆ ಮಾಡೋದನ್ನ ಮಾಡಲಿಕ್ಕೆ ಒಬ್ಬಾಡ್ತು, ಅವರ ಪಾಪ ನಮಗೆ ಅಂಟಿಕೊಳ್ಳುತ್ತೆ, ಅವರ ಮಾಡಿದ ಪಾಪ ನಮಗೆ ಅಂಟಿಕೊಳ್ಳುತ್ತೆ ಅನ್ನುವ ಕಥೆ ನಮಗೆ ತಿಳಿದುಕೊಡ್ತದೆ. ಅಂತಹ ಪೂಜ್ಯ ಗುರುಗಳ ಒಂದು ಆರಾಧನೆಯಲ್ಲಿ ನಾವೆಲ್ಲರೂ ವರ್ಧಂತಿಯ ಮಹೋತ್ಸವದಲ್ಲಿ ನಾವೆಲ್ಲರೂ ಇದ್ದೇವೆ. ಆ ಪರಮ ಪೂಜ್ಯರ ಪ್ರಾರ್ಥನೆಯನ್ನು ಮಾಡಿ, ಅಂಥವರ ದರ್ಶನವನ್ನು ಮಾಡಿ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳಬೇಕು. ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ, ನಾವು ಎಷ್ಟು ಗುರುಗಳು ಏನು ಹೇಳ್ತಾರೋ, ಗುರುಗಳು ಏನು ಹೇಳಿರ್ತಾರೋ ಅದನ್ನು ಕಟ್ಟುನಿಟ್ಟಾಗಿ ಹಾಳು ಮಾಡಲಿಕ್ಕಾಗದೆ ಹೋದರೂ ಸ್ವಲ್ಪ ಸ್ವಲ್ಪ ನಮ್ಮ ನಮ್ಮ ಯಥಾಶಕ್ತಿಯಾಗಿ ನಮ್ಮ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವೆಲ್ಲರೂ ಕೂಡ ಮಾಡಿ ಅನುಗ್ರಹಕ್ಕೆ ಪಾತ್ರ ಆಗೋಣ ಅಂತ ಹೇಳ್ತಾ, ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಪರಮ ಪೂಜ್ಯ ಸ್ವಾಮಿಗಳು ಬರ್ತಾ ಇದ್ದಾರೆ, ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಶ್ರೀಕೃಷ್ಣಾರ್ಪಣವಸ್ತು. ಹರಿ ಓಂ. ಪರಮ ಪೂಜ್ಯ ಶ್ರೀಪಾದಂಗಳವರ
ಅಡಿದ ಅವರೆಗಳಲ್ಲಿ ಭಕ್ತಿಪೂರ್ವಕ ಅನಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇನ್ನು ಎರಡೇ ಕ್ಷಣಗಳಲ್ಲಿ ಮಹಾಸ್ವಾಮಿಗಳು ವೇದಿಕೆಯನ್ನು ಅಲಂಕರಿಸ್ತಾರೆ. ಪಂಡಿತ್ ಸುಘೋಷಾಚಾರ್ಯ ಕೊರ್ಲಹಳ್ಳಿ ಅವರಿಗೆ ಎಷ್ಟು ಬಾರಿ ಕೃತಜ್ಞತೆಗಳನ್ನು ಹೇಳಿದರೂ ಕೂಡ ಕಡಿಮೆ. ನಿಜವಾಗ್ಲೂ ಪಾಸ್ ಆದರು ಧಾರವಾಡದೊಳಗೆ. ಎರಡೂವರೆ ತಾಸು ನಿಮ್ಮನ್ನ ಒಂದ ರೀತಿ ಇಟ್ಕೊಂಡು ಕೂತ್ಕೊಂಡು ಮೇಂಟೈನ್ ಮಾಡ್ಯಾರಂದ್ರೆ ನಂಬರ್ ಒನ್ ಉಪನ್ಯಾಸ ಅಂತ ಅರ್ಥ. ಧಾರವಾಡದಾಗ ಹಂಗೆ ಸರಳ ಆಗೋದಿಲ್ರಿ. ಸೌ ಮಾರ್ವಾಡಿ ಏನು ಧಾರವಾಡಿ ಅನ್ನೋ ಗದಿ ಮಾತು ಕೇಳಿರ್ಬೇಕು ನೀವು. ಇಷ್ಟೆಲ್ಲ ಸಾವಿರಾರು ಜನರು ಅವ್ರ ಉಪನ್ಯಾಸವನ್ನು ನೀವು ಏನೂ ಮಾತಾಡಲಾರ್ದಂಗೆ ಕೂತ್ಕೊಂಡು ಕೇಳೀರಿ ಅಂದ್ರೆ ಅದು ಏನು ಯಾರ್ಯಾದೋ ಜನ್ಮ ಕರ್ಕೊಂಡು ಹೋಗಿದ್ರು ಹಂಗಾಗ್ತದೆ ಹಿಂಗಾಗ್ತದೆ ಆ ಜನ್ಮ ಬರ್ತದೆ ಈ ಜನ್ಮ ಬರ್ತದೆ ಅಂತ ಅದನ್ನೂ ಎಲ್ಲ ಲಕ್ಷ ಕೊಟ್ಟು ಕೇಳಿದ್ರಿ. ಗುರುಗಳ ಪಾದಕೀಯ ಮಹಿಮೆಯನ್ನು ಹೇಳಿದರು, ಭಾಳ ಮನಸ್ಸಿಗೆ ಮುಟ್ಟುವಂತೆ ಹೇಳಿದ ಪಂಡಿತ್ ಸುಘೋಷಾಚಾರ್ಯ ಕೊರ್ಲಹಳ್ಳಿಯವರಿಗೆ ಎಲ್ಲ ನಮ್ಮ ಧಾರವಾಡದ ಸಮಸ್ತ ಭಕ್ತ ಮಂಡಳಿ ಮತ್ತು ವಿಶೇಷವಾಗಿ ಶ್ರೀ ವನವಾಸಿ ರಾಮ ಮಂದಿರದ ವಿಶ್ವಸ್ತ ಮಂಡಳದ ಪರವಾಗಿ ಅವರಿಗೆ ವಿಶೇಷ ಕೃತಜ್ಞತೆಗಳನ್ನು ಅವರಿಗೆ ಸಮರ್ಪಣೆ ಮಾಡ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾಳೆಯೂ ಕೂಡ ಗರುಡ ಪುರಾಣ ಮತ್ತೆ ಮುಂದೆ ಬರುತ್ತದೆ. ಆ ಗರುಡ ಪುರಾಣದಲ್ಲಿ ಇಷ್ಟೇ ಸಂಖ್ಯೆಯಲ್ಲಿ ನಿಮ್ಮ ಉಪನ್ಯಾಸಕ್ಕೆ ನಾವು ಬರ್ತೇವೆ ಅಂತ ಸೂಚನೆ ಮಾಡಿ ಕೊಂಚ ಚಪ್ಪಾಳೆ ಕೊಟ್ಟುಬಿಡ್ರಿ. ಇದೀಗ ಮಹಾಸ್ವಾಮಿಗಳು ವೇದಿಕೆಯನ್ನು ಅಲಂಕರಿಸ್ತಾರೆ. ಶ್ರೀ ಶ್ರೀ ಸತ್ಯಾನಂದ ತೀರ್ಥ ಗುರು ಮಹಾರಾಜ ಕೀ ಜೈ.